ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ. ಮಕ್ಕಳಿಗೆ ಒಂದು ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಒಂದು ಸಮಸ್ತವನ್ನು ನೀಡಬೇಕಂತ ನಮ್ಮ ಅಣ್ಣ ಅಂತ ಸೋಮಶೇಖರನ್ನು ಹೇಳಿದಾಗ ನಮ್ಮ ಅಧ್ಯಕ್ಷ ಅಂತ ನಾಗರಾಜಣ್ಣವರು ಸುಮಾರು 40 ಜೊತೆ ಮಕ್ಕಳಿಗೆ ನಮ್ಮ ಕಡೆಯಿಂದ ನಮ್ಮ ಟ್ರಸ್ಟ್ ಕಡೆಯಿಂದ ಒಂದು ಸಮಸ್ತ ವಿತರಣೆ ಮಾಡಬೇಕಂತ ಹೇಳಿದಾಗ ಇವತ್ತು ಒಂದು ದಿನ ನಾವು ನಿಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ನಮ್ಮ ಧ್ರುವ ಚಾರಿಟಬಲ್ ಟ್ರಸ್ಟ್ ಸದಾ ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮ ಸಹಾಯ ಇದೇ ರೀತಿ ಮುಂದುವರಿಸುತ್ತಾ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಾಗಲಿ ಎಲ್ಲಾದ್ರೂ ನಮ್ಮ ಟ್ರಸ್ಟ್ ಕಡೆಯಿಂದ ಆರ್ಥಿಕವಾಗಿ ಮಕ್ಕಳು ಓದೋಕ್ಕೆ ಆಗಲಿ, ಒಂದು ಸ್ಪೋರ್ಟ್ಸಲ್ಲಿ ಮುಂಚೂಣಿಯಲ್ಲಿರುವಂತಹ ಮಕ್ಕಳಿಗೆ, ಅಂಗವಿಕಲರಿಗೆ, ಬಡವರಿಗೆ ಎಲ್ಲ ರೀತಿಯಲ್ಲೂ ನಮ್ಮ ಟ್ರಸ್ಟ್ ಕಡೆಯಿಂದ ಸೇವೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಒಂದು ಬಂದು ನಾವು ಚಿಕ್ಕದಾಗಿ ಒಂದು 40 ಮಕ್ಕಳಿಗೆ ಕ್ರೀಡಾ ಇದು ನಮ್ಮ ಸಮಸ್ಯೆ ನೀಡ್ತಾ ಇದ್ದೀವಿ. ಈ ಒಂದು ಮಾತನ್ನು ಆಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ನಮಸ್ಕಾರ ಸರ್. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅವರು ಓದೋದಕ್ಕೂ ಸಹ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಸಹ ಏನ್ ಮಾಡಬೇಕಂದ್ರೆ ಅವ್ರು ಕೊಟ್ಟಂತ ಸೌಲಭ್ಯಗಳನ್ನ ಬಳಸಿಕೊಂಡು ಹೆಚ್ಚಿನ ರೀತಿಯಲ್ಲಿ ಮಕ್ಕಳು ಅದನ್ನ ಚೆನ್ನಾಗಿ ಓದಿ ನೀವು ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಊರುಗಳಿಗೆ, ನಿಮ್ಮ ಊರಿಗೆ ಮತ್ತು ಇಂತಹ ಟ್ರಸ್ಟ್ಗಳಿಗೆ ಒಳ್ಳೆ ಹೆಸರನ್ನ ತಂದ್ಕೊಡ್ಬೇಕು ನೀವು ಅಲ್ವಾ. ಇನ್ನು ಯಾರಾದರೂ ಸಹ ಉನ್ನತ ಹುದ್ದೆಗಳು ಅಂದ್ರೆ ಉನ್ನತ ವ್ಯಾಸಂಗ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಬಡ ಮಕ್ಕಳಿಗೆ, ಅಂತವರು ಯಾರಾದರೂ ಇದ್ರೆ ನಿಮ್ಮ ಊರಿನಲ್ಲಿ ಸರ್ ಅವ್ರಿಗೆ ತಿಳಿಸಿ ಅವ್ರಿಗೆ ಧನ ಸಹಾಯನೂ ಸಹ ಇವರು ಮಾಡ್ತಾರೆ. ಗೊತ್ತಾಯ್ತಾ? ನೀವೆಲ್ಲ ಹೇಳ್ಬೇಕು ಈ ರೀತಿ ಹೇಳದಂತಹ ಶ್ರೀಹರಿ ಅವರಿಗೆ ಧನ್ಯವಾದಗಳು. ಈಗ